राज्यातच नाही बांधवांनो भगिनीनो, पूर्ण देशातले 25 राज्यातले लोक आज आपल्या शिवसेनेसोबत आहेत. 25 राज्यात त्यांचा करेक्ट कार्यक्रम केल्यामुळे तो सगळीकडे पसरला आहे. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नात ऑपरेशन करायचं आहे. नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. शिंदे सहकार कोडतीने ಸಹಕಾರ ಕೊಡ್ತೀನಿ ಅಂತ ಹೇಳಿದೀನಿ ನಾನು ಕೂಡ ಅಂತ ಹೇಳಿದಾರೆ ಸರ್. ಏಕನಾಥ್ ಶಿಂದೆ ಮಹಾರಾಷ್ಟ್ರ ಸಿಎಂ ಅವರು ರಮೇ ಅವ್ರಿಗೆ ಅಗಲ ಕನಸು. ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಾದ ಅಥವಾ ಕರ್ನಾಟಕದಲ್ಲಿ ಮಾಡಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಪಾರ್ಲಿಮೆಂಟ್ ನಿಲೇ ಸೋಲ್ತಾ ಇದ್ದಾರೆ. ಗೊತ್ತದು ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ. ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಇನ್ನೊಂದ್ಸಾರಿ ಯಾಕೆ ಪ್ರಯತ್ನ ಮಾಡಕ್ ಹೋಗ್ತಾರೆ? ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ, ವಿಫಲರಾಗ್ತಲೇ ಇದ್ದಾರೆ. ಪ್ರಯತ್ನ ಮಾಡ್ತಲೇ ಇದ್ದಾರೆ, ವಿಫಲರಾಗ್ತಲೇ ಇದ್ದಾರೆ. ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಯಾರೂ ಕೂಡ ಮಾರಾಟ ಆಗಲಿಕ್ಕೆ ತಯಾರಾಗಿಲ್ಲ. ಮತ್ತೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗಕ್ಕೂ ಕೂಡ ಸಾಧ್ಯತೆ ಇಲ್ಲ. ಯಾಕೆ ಧ್ರುವೀಕರಣ ಆಗುತ್ತೆ? ಈಗ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ. ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಗೆದ್ದು ಸರಿ ನಮ್ದು ಫೈನ್ ಮೀಟ್ಸ್ ಆಗ್ತಾರೆ. ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೇವೆ. ನೀವು ಈಗ ಆತ್ಮವಿಶ್ವಾಸದಲ್ಲಿ ಇದ್ದೀರಿ, ಆದ್ರೆ ಬಿಜೆಪಿಯ ವಿಪಕ್ಷನ ಇಲ್ಲಿ ಕಾಂಗ್ರೆಸ್ನ ರಾಜ್ಯ ಬಿಜೆಪಿ ನಾಯಕರು ಮತ್ತೆ ಹೊರಗಡೆ ನಾಯಕರು ಎಲ್ಲರೂ ಕೂಡ ಸರ್ಕಾರ ಬೀಳಿಸುವ ಬಗ್ಗೆನೇ ಮಾತಾಡ್ತಾರಲ್ಲ ಸರ್, ಯಾಕೆ? ಯಾಕೆಂದ್ರೆ ಸೋಲ್ತೀವಿ ಅಂತ ಗೊತ್ತಾಗುತ್ತದಲ್ಲ, ಪಾರ್ಲಿಮೆಂಟ್ ಅಲ್ಲಿ ಸೋಲ್ತೀವಿ ಅಂತ ಗೊತ್ತಾಗುತ್ತದಲ್ಲ, ಅದಕ್ಕೆ ಆ ರೀತಿ ಮಾತಾಡ್ತಾರೆ. ಪಾರ್ಲಿಮೆಂಟ್ ನಲ್ಲಿ ಗೆಲ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೆ ಬಾಯಿ ಬಂದ ಮಾತಾಡ್ತಾರೆ.